ಹೆಲೋ ಎವ್ರಿವನ್. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡುವ ಮೊದಲು ಕೆಲವು ಡೌಟ್ಸ್ ಇರುತ್ತೆ, ಅಂಡ್ ಆಲ್ಸೋ ತಿಳ್ಕೊಬೇಕಾಗಿರೋ ವಿಷಯಗಳು ಇದೆ. ಸೊ ಅದಕ್ಕೆ ನಿಮ್ಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಮೈಸೆಲ್ಫ್ ಚೈತ್ರ ಪಿ ಎ ಫ್ರಮ್ ಸಾಯಿ ಫೈಲಿಂಗ್. ಬಿಫೋರ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಕೆಲವು ಫಾರ್ಮ್ಸ್ ಅನ್ನ ಚೆಕ್ ಮಾಡ್ಕೋಬೇಕು, ಲೈಕ್ ಫಾರಂ 26AS. ಈ ಫಾರಂ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಈ ಸ್ಟೇಟ್ಮೆಂಟ್ ಅಲ್ಲಿ TDS ಮೀನ್ಸ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಈ ಡೀಟೇಲ್ಸ್ ಮೆನ್ಷನ್ ಆಗಿರುತ್ತೆ. ನಿಮ್ಮ ಪ್ಯಾನ್ ಮೇಲೆ ಟ್ಯಾಕ್ಸ್ ಡಿಡಕ್ಟ್ ಆಗಿ ಮತ್ತೆ ಪೇ ಮಾಡಿರುವ ಇನ್ಫಾರ್ಮೇಶನ್ ಈ ಫಾರ್ಮ್ 26AS ಅಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಆಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ ಇದೊಂದೇ ಫೈನಲ್ ಫಾರಂ ಅಲ್ಲ, ಇನ್ನೂ ಒಂದು ಫಾರ್ಮ್ ನಾವು ಚೆಕ್ ಮಾಡ್ಕೋಬೇಕು. ಅದು ಯಾವುದು ಅಂದ್ರೆ AIS, ಆನ್ಯುಯಲ್ ಇನ್ಕಮ್ ಸ್ಟೇಟ್ಮೆಂಟ್. ಈ AIS ರಿಪೋರ್ಟ್ ಅಲ್ಲಿ TDS ಟ್ರಾನ್ಸಾಕ್ಷನ್ ಅಂಡ್ ಆಲ್ಸೋ ಅದರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೆನ್ಷನ್ ಆಗಿರುತ್ತೆ. ಈ ಎಲ್ಲ ಇನ್ಫಾರ್ಮೇಶನ್ AIS ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಫಾರ್ಮ್ 26AS ಅಂಡ್ AIS ರಿಪೋರ್ಟ್ ಎರಡು ಚೆಕ್ ಮಾಡಿಕೊಂಡು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡ್ಕೋಬೇಕಾಗಿರುತ್ತೆ. ಇನ್ನೂ ಏನಾದರೂ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಡೌಟ್ಸ್ ಮತ್ತೆ ಕ್ವೆಶನ್ಸ್ ಇದೆಯಾ? ಹಾಗಿದ್ರೆ ನಮ್ಮ ಸಾಯಿ ಫೈಲಿಂಗ್ ಅನ್ನು ಕಾಂಟ್ಯಾಕ್ಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.